ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ವಿದ್ಯಾರ್ಥಿಗೆ ಶಿಕ್ಷಣಕ್ಕಿಂತ ಸಂಸ್ಕೃತಿ ಮುಖ್ಯನಾ ಅಥವಾ ಸಂಸ್ಕೃತಿಗಿನ ಶಿಕ್ಷಣ ಮುಖ್ಯ? ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ನಮ್ಮ ಸಂವಿಧಾನದಲ್ಲಿ ಹಲವಾರು ಕಾನೂನು ಕ್ರಮಗಳಿವೆ ಸರ್. ಬಟ್ ಈ ಒಂದು ಪ್ರಸ್ತುತ ದಿನದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹಲವಾರು ಶೋಷಣೆಗಳು ನಡೀತಿವೆ ಸರ್. ಅವರು ನಿಲ್ಲಿಸಬೇಕಂದ್ರೆ ನಾವೇನು ಕ್ರಮವನ್ನು ನಾವೇನು ಮಾಡಬೇಕು? ಸಮಾಜದಲ್ಲಿ ಭ್ರಷ್ಟಾಚಾರ ಅಂತ ತುಂಬಾ ಹಿಂದಿನಿಂದ ನೋಡ್ತಾ ಬರ್ತಾ ಇದ್ದೀವಿ. ಅದನ್ನ ಕಂಟ್ರೋಲ್ಬೇಕು ಅಂತ ತುಂಬಾ ಕಾನೂನು ಜಾರಿಗೆ ಆಗಿ ಸಂಪೂರ್ಣ ನಿರ್ಮೂಲನೆ ಆಗಿದೆ. उत्तम अंक क्वेश्चन केल्तर अंद्रे समस्या शाले अदील अंत केल्तर अंत तिल्कोंडे नानु. बट नीवेल्लरू आई एम वेरी हैप्पी. जीवन मुंदे हेंगे होगबेकु, डिप्रेशन इद्दाग हेंगे इदन्नु ओवरकम माडबेकु, फेल्यूर्स बंदाग हेंगे अदन्नु ओवरकम माडबेकु अंत. दिस इज हाउ स्टूडेंट शुड बी. ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದೇ ಇರ್ತವೆ ಸ್ಟೂಡೆಂಟ್ಸ್ಗೆ. ನಾನು ಓದುವಾಗ ಅಷ್ಟೇ, ಯಾವುದೋ ಶಾಲೆಯಲ್ಲಂದರೆ ಒಂದು ಫ್ಯಾನ್ ಇಲ್ಲ, ಕೆಳಗಡೆ ಕೂತ್ಕೊಡ್ತಾ ಇದ್ವು. ಎಲ್ಲರೂ ನಾವೆಲ್ಲರೂ ಇಷ್ಟು ಇಲ್ಲಿ ಎಷ್ಟು ಜನರು ಇದ್ದೀವೋ, ಮೆಜಾರಿಟಿ ನಿಮ್ಮ ಟೀಚರ್ಸ್ ಆಗಲಿ, ಎಲ್ಲರೂ ಆ ಹಂತದಿಂದ ಬಂದಿದ್ದವರೇ. ಯಾವುದೋ ಒಂದು ಮನೆಯಲ್ಲಿ ಸಮಸ್ಯೆ ಆಗಲಿ, ತಂದೆ ತಾಯಿಯವರು ಕೃಷಿ ಮಾಡ್ತಾ ಇರ್ತಾರೆ, ಸ್ಕೂಲ್ಗೆ ಫೀಸ್ ಕೊಡಲಿಕ್ಕೆ, ಸ್ಕೂಲ್ ಫೀಸ್ ಇಲ್ಲೆಲ್ಲ ಟೈಮ್ಗೆ ಕೊಡುವುದಕ್ಕೆ, ಎಲ್ಲ ಈ ಥರ ಪ್ರಾಬ್ಲಮ್ಸ್ ಫೇಸ್ ಬಂದಿದ್ದವರೇ ನಾವೆಲ್ಲರೂ ಕೂಡ. ಆದರೂ ಜೀವನದಲ್ಲಿ ಹೆಂಗೆ ಮುಂದೆ ಹೋಗಬೇಕು, ಫೇಲ್ಯೂರ್ ಹೆಂಗೆ ಓವರ್ಕಮ್ ಆಗಬೇಕು ಅನ್ನುವ ನಿಮ್ಮ ಇದು ಇದೆ ಅಲ್ಲ, ದಟ್ ಈಸ್ ವೆರಿ ಕಮೆಂಡಬಲ್ ಅಂಡ್ ಐ ಅಪ್ರಿಷಿಯೇಟ್ ಆಲ್ ಆಫ್ ಯು ಫಾರ್ ದಟ್. ಈಗ ಈ ಐ ವಿಲ್ ಓವರಾಲ್ ಆಗಿ ಅಡ್ರೆಸ್ ಮಾಡ್ತೀನಿ. ರಿಪೀಟ್ ಆಗಿದ್ದವೆ ಕೆಲವು ಕ್ವೆಶನ್ಸ್. ನಾನು ಬ್ಯಾಕ್ಗ್ರೌಂಡ್ ಅಂದರೆ ನಾನು ಒಂದು ಇಂಜಿನಿಯರಿಂಗ್ ಮಾಡಿದ್ದೀನಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. 2007ನಲ್ಲಿ ನನ್ನ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿದಿದ್ದೆ. ನಾನು ಪಿ ಯು ಸಿನಲ್ಲಿ ನನಗೆ 99.72% ಬಂದಿತ್ತು. ಬಂದಾಗ ನನಗೆ 99.72% ಬಂದಿದೆ ಅಂತ ನನಗೆ ಅಡ್ಮಿಷನ್ ಸಿಕ್ತು. ಒಂದು ರಾಜಸ್ಥಾನದಲ್ಲಿ ಒಂದು ಕಾಲೇಜ್ ಇದೆ, ಬಿಟ್ಸ್ ಪಿಲಾನಿ ಅಂತ. ನಾನು ಮೂಲತಃ ಆಂಧ್ರಪ್ರದೇಶವನು, ರಾಜಸ್ಥಾನದಲ್ಲಿ ಬಿಟ್ಸ್ ಪಿಲಾನಿ ಅಂತ ಒಂದು ಕಾಲೇಜ್ ಇದೆ, ತುಂಬ ಹಳೆಯ ಕಾಲೇಜು. ಈ ಬಿರ್ಲಾ ಅವ್ರಿಗೆ ಗೊತ್ತಿದೆಲ್ಲ, ಟಾಟಾ ಬಿರ್ಲಾ ಅಂತ ಹೇಳ್ತಾರೆ. ಆ ಬಿರ್ಲಾದವ್ರದ್ದು ಸ್ವಂತ ಊರವರು ಅದು. ಅವರು 1950s US ನಲ್ಲಿ MIT ಅಂತ ಒಂದು ಇರುತ್ತದೆ, ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ತುಂಬ ಫೇಮಸ್ ಯೂನಿವರ್ಸಿಟಿ. ಅವರೊಂದಿಗೆ ಟೈಅಪ್ ಮಾಡಿಕೊಂಡು ಈ ರಾಜಸ್ಥಾನದಲ್ಲಿ ಅವ್ರ ಸ್ವಂತ ಊರಿನಲ್ಲಿ ಒಂದು ಕಾಲೇಜ್ ಓಪನ್ ಮಾಡಿದ್ರು 1950s. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ತುಂಬ ಬೆಳೆದಿದೆ. ಆ ಕಾಲೇಜಿನಲ್ಲಿ ನಾನು ಓದಿದ್ದೀನಿ. ಕಾಂಪಿಟೀಷನ್ ತುಂಬ ಇರ್ತದೆ. ಪ್ರತಿ ರಾಜ್ಯದಲ್ಲಿ ಟಾಪ್ ಸ್ಟೂಡೆಂಟ್ಸ್ ಯಾರು ಇರ್ತಾರೋ, ಅಂದರೆ ಈ ಪಿ ಯುನಲ್ಲಿ ಜಾಸ್ತಿ ಮಾರ್ಕ್ಸ್ ಪಡೆದಿದ್ದವ್ರು, ಅವ್ರಿಗೆ ಅಡ್ಮಿಷನ್ ಸಿಗುತ್ತದೆ ಅಂತ. ನನಗೆ ಅಲ್ಲಿ ಅಡ್ಮಿಷನ್ ಸಿಕ್ತು. ಒಂದು ನಮಗೆ ಸೆಮಿಸ್ಟರ್ ಇರ್ತದೆ ಎಲ್ಲ ಕಾಲೇಜಿನಲ್ಲಿ. ಇಂಜಿನಿಯರಿಂಗ್ ಹೋದರೆ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಅಂತ ಕರಿತೀವಿ. ಫಸ್ಟ್ ಸೆಮಿಸ್ಟರ್ ಆಗುವವರೆಗೂ ನನ್ನ ಪರ್ಸೆಂಟೇಜ್ ಪಿ ಯುನಲ್ಲಿ 99.72 41%ಗೆ ಬಂದುಬಿಟ್ಟು ಫಸ್ಟ್ ಸೆಮಿಸ್ಟರ್ ಆಯಿತು. ಐ ಮೀನ್ ಈಗ ಅದು ಯಾಕೆ ಆಯ್ತಂದರೆ ಓದಿಲ್ಲ ಅಷ್ಟೇ, ಇನ್ನು ಬೇರೆ ಏನು ಕಾರಣ ಇಲ್ಲ. ಓದ್ದೆ, ಇದು ಆಟ ಆಡೋದು ಅಲ್ಲಿ ಇಲ್ಲಿ ಇದೆಲ್ಲ ಮಾಡಿ 41% ಬಂದುಬಿಟ್ಟು. ಅದು ಒಂದು ಎನ್ವೈರ್ಮೆಂಟ್ ಕೂಡ ಸರಿಯಾಗಿ ಕ್ಲಾಸ್ ಅಟೆಂಡ್ ಮಾಡಿದೆ ಅದು ಇದು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೆಂಗೋ ಮಾಡಿ 63% ಒಂದಿಗೆ ಮುಗಿದೋಯ್ತು ಇಂಜಿನಿಯರಿಂಗ್. ಜಾಬು ಅಷ್ಟೇನು ಐ ಡಿಂಟ್ ಗೆಟ್ ದಟ್ ಟು ಡೇ ಜಾಬ್. ಇದು ಫೇಲ್ಯೂರ್, ಐ ಮೀನ್ ನೋಡಿದರೆ ಫೇಲ್ಯೂರೇ, ಖಂಡಿತವಾಗಿ ಫೇಲ್ಯೂರ್. ಬಿಕಾಸ್ ಇನ್ನೂ ಯಾಕೆ ನಾನು ಇವಾಗ ಕೂಡ ಅನಿಸ್ತದೆ, ಆವಾಗ ಇನ್ನೂ ನಾನು ಚೆನ್ನಾಗಿ ಓದಿರ್ಬೋದು ಅಂತ. ಕಷ್ಟ ಏನೂ ಅಲ್ಲ,
ಸ್ವಲ್ಪ ಕ್ಲಾಸ್ ಸರಿಯಾಗಿ ಅಟೆಂಡ್ ಮಾಡಿ, ಸ್ವಲ್ಪ ಶ್ರದ್ಧೆಯಿಂದ ಪ್ರೊಫೆಸರ್ ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಂಡ್ರೆ ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಮತ್ತೆ ಬಂತು ಇಲ್ಲಿ ಓದುವ ಅವಶ್ಯಕತೆಯೂ ಇಲ್ಲ. ಸೊ ಬಟ್ ಅದು ಫೇಲ್ಯೂರ್ ಅಂತ ಡಿಡ್ ಐ ಸ್ಟಾಪ್ ಡೂಯಿಂಗ್ ಸಮಥಿಂಗ್ ಇಲ್ಲ ಅಂದರೆ, ನನಗೆ ಇಂಜಿನಿಯರಿಂಗ್ ಅಷ್ಟು ಚೆನ್ನಾಗಿ ಇರಲಿಲ್ಲೇನೋ ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಯಾರೋ ಕೇಳಿದ್ರು, ಯಾಕೆ ಏನು ಇನ್ಸ್ಪಿರೇಷನ್ ನೀವು ಇದು ಈ ಸರ್ವಿಸ್ಗೆ ಬಂದು ಬರೋದಕ್ಕೆ? ನಾವೆಲ್ಲರೂ ಐ ಎ ಎಸ್ ಕೆ ಎ ಎಸ್ ಮತ್ತು ಸ್ಟೇಟ್ ಸರ್ವಿಸಸ್ನಲ್ಲಿ ಎಲ್ಲರೂ ಪ್ರಿಪೇರ್ ಆಗಿರುವುದು ಒಂದೇ ಎಕ್ಸಾಮ್ಗೆ. ಬಟ್ ಮೇಲೆ ಕೆಳಗಡೆ ಅದೇ ಎಲ್ಲರೂ ಒಂದೇ ರೀತಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸರ್ವಿಸಸ್ನಲ್ಲಿ ಬಂದಿದ್ದೀವಿ ನಾವೆಲ್ಲರೂ. ನಾನು 99ನಲ್ಲಿ ಇದು 8ನೇ ತರಗತಿ ಓದುವಾಗ ನಮ್ಮ ಜಿಲ್ಲೆಗೆ ಇವರು ಬಂದಿದ್ದರು, ಒಬ್ಬ ಕಲೆಕ್ಟ್ರು ಬಂದಿದ್ದರು ಅನಂತಪುರ ಜಿಲ್ಲೆ. ನಮ್ಮದು ನಮ್ಮ ಜಿಲ್ಲೆ ಇಡೀ ಆಂಧ್ರಪ್ರದೇಶದಲ್ಲಿ ನಮ್ಮದು ಮೋಸ್ಟ್ ಬ್ಯಾಕ್ವರ್ಡ್ ಜಿಲ್ಲೆ. ಆ ಜಿಲ್ಲೆಯಲ್ಲಿ 10th ಕ್ಲಾಸ್ಗೆ ಸರಿಯಾಗಿ ಇದು ಒಬ್ಬ ಕಲೆಕ್ಟರ್ ಬಂತು, ಇಡೀ ಒಂದು ಸ್ಕೆಡ್ಯೂಲ್ ಹಾಕಿಕೊಟ್ಟು 10ನೇ ಕ್ಲಾಸು ಮಕ್ಕಳಿಗೆ ಈ ರೀತಿಯಲ್ಲಿ ಓದಿಸ್ಕೊಡ್ಬೇಕು ಅಂತ ಒಂದು ಪ್ರೋಗ್ರಾಮ್ ಹಾಕಿಕೊಟ್ಟು. ಸ್ಟೇಟ್ನಲ್ಲಿ ಯಾವಾಗಲೂ ಆವಾಗ ಯುನೈಟೆಡ್ ಆಂಧ್ರಪ್ರದೇಶ ಇತ್ತು, 23 ಜಿಲ್ಲೆ, ಅದರಲ್ಲಿ ನಮ್ಮದು ಲಾಸ್ಟ್ ಬಟ್ ಒನ್ ಇರ್ತಾ ಇತ್ತು. ಟಾಪ್ 10ಗೆ ತಂದಿದ್ದು ಎಲ್ಲ ಒಂದು ವರ್ಷದಲ್ಲಿ. ಅಂದರೆ ಅವರು ಬಂತು ಮಾಡಿರುವುದೇನು, ಅದೇ ಟೀಚರು ಅದೇ ಮಕ್ಕಳು ಎಲ್ಲ ಅದೇ. ಏನು ಅಂದರೆ ಆ ಕಮಿಟ್ಮೆಂಟು, ಪ್ರತಿಯೊಬ್ಬರಿಗೆ ಒಂದು ಗೋಲ್ ಕೊಟ್ಟು, ಈಗ ಹೌ ಟು ರೀಚ್ ಒನ್ಸ್ ಗೋಲ್ ಅಂತ ಹೇಳ್ತೀರಿಯಲ್ಲ, ಕಷ್ಟ ಏನೂ ಅಲ್ಲ. ನಮಗೆ ಫಸ್ಟ್ ಒಂದು ಡ್ರೀಮ್ ಇರಬೇಕು. ನಮ್ಮ ಯಾರು ಹೇಳಿದ್ದಾರೆ, APJ ಅಬ್ದುಲ್ ಕಲಾಂ ಅವರು ಕೇಳಿದ್ರಿ ಯಾವುದಾದ್ರೂ, ಐ ರಿಕ್ವೆಸ್ಟ್ ಈ ಪ್ರಿನ್ಸಿಪಲ್ ಅವರು, ನಮ್ಮ ಪ್ರಿನ್ಸಿಪಲ್ ಅವರು ಯಾರಿದ್ದಾರೋ ಆವಾಗ ಅವ್ರದ್ದು ಸ್ಪೀಚಸ್ ಆಗಲಿ ಅವ್ರು ಟೆಲಿಕಾಸ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಕಷ್ಟ ಏನೂ ಅಲ್ಲ, ಡ್ರೀಮ್ ಇರಬೇಕು ಪ್ರತಿಯೊಬ್ಬರಿಗೆ, ಒಂದು ಕನಸು ಇರಬೇಕು. ಕನಸು ಕಂಡಿದ್ರೆ ಸಾಕಾಗಲ್ಲ, ಹಾರ್ಡ್ ವರ್ಕ್ ಹೆಂಗೆ ಮಾಡಬೇಕು ಟು ರೀಚ್ ದಟ್ ಅನ್ನೋದು. ಪ್ರತಿಯೊಬ್ಬರಿಗೆ ಒಂದು ಸ್ಕೆಡ್ಯೂಲ್ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಹಾಸ್ಟೆಲ್ನಲ್ಲಿ ಒಂದು ಒಳ್ಳೆಯ ಇದು ಏನಂದರೆ ಡಿಸಿಪ್ಲಿನ್ ಬರುತ್ತದೆ. ನಾನು ಇದು ಇಂಜಿನಿಯರಿಂಗ್ ಫೇಲ್ಯೂರ್ ಆಯ್ತಾ, 2 ವರ್ಷ ಜಾಬ್ ಮಾಡಿದ್ರೆ ಮತ್ತೆ ಡೆಲ್ಲಿಗೆ ಹೋಗಿದೆ ಪ್ರಿಪೇರ್ ಆಗೋದಕ್ಕೆ ಸಿವಿಲ್ ಸರ್ವಿಸಸ್ಗೆ. ಆವಾಗ ಏನು ಅಂದರೆ ಏನು ಮೋಟಿವೇಶನ್ನು, ಬೆಳಗ್ಗೆ 5 ಗಂಟೆಗೆ ಎದ್ದುವುದು, ಅಂದರೆ ಕನ್ನಡ ಸ್ವಲ್ಪ ವರ್ಡ್ಸ್ ಅದು ಇದು ಇರ್ತದೆ, ಏನು ತಿಳ್ಕೊಬೇಡ, ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿದೆ ಅಂತಂದರೆ. ಬೆಳಗ್ಗೆ 5:00 ವಿತೌಟ್ ಎನಿಬಡಿ, ಅಲಾರಾಮ್ ಇಲ್ಲ ಏನೂ ಇಲ್ಲ, 5 ಗಂಟೆಗೆ ಗೆಟ್ಟಿಂಗ್ ಅಪ್, ಫ್ರೆಶ್ ಆಗೋದು, 5:00 ನಮ್ಮ ಎಲ್ಲಿ ಕೋಚಿಂಗ್ ಕ್ಲಾಸ್ ಇರ್ತದೋ ಅಲ್ಲಿಗೆ ಮೆಟ್ರೋನಲ್ಲಿ ಒಂದು 1 ಅವರ್ ಜರ್ನಿ, ಅಲ್ಲಿಗೆ ಹೋಗುವುದು, ಕ್ಲಾಸ್ ಕೇಳುವುದು, ಮಧ್ಯಾಹ್ನ ಬರುವುದು, 1:00 ಊಟ, 1/2 hour ರೆಸ್ಟ್, ನ್ಯೂಸ್ ಪೇಪರ್ ಓದುವುದು. ಮತ್ತು ಸ್ಕೆಡ್ಯೂಲ್ ಅಂದರೆ ನೈಟ್ 11:00 ವರೆಗೂ ಪ್ರತಿಯೊಂದು ಪ್ಲ್ಯಾನ್ಡ್ ಇರ್ತಾ ಇತ್ತು. ಯಾರೂ ಕೂಡ ನನಗೆ ನೀವು ಇದು ಮಾಡಿ ಅಂತ ಫೋರ್ಸ್ ಮಾಡಿಲ್ಲ. ಅಂದರೆ ಒಬ್ಬ ಟೀಚರ್ ಏನೋ ನೀವು ಇದು ಮಾಡ್ತಾ ಇರಬೇಕು ಅಂತ ಯಾರೂ ಏನಿಲ್ಲ ನಮಗೆ. ಅದು ನಮ್ಮಂಥ ನಮಗೆ ಬರಬೇಕು, ಅದು ಒಂದು ಗೋಲ್ ಇಟ್ಕೊಂಡಿದ್ದಾಗ ನಾನು ಇದು ಆಗಬೇಕು ಅಂತ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಇಂಜಿನಿಯರಿಂಗ್ನಲ್ಲಿ 60% ಬಂದಮೇಲೆ IAS ನಲ್ಲಿ ನನಗೆ 53ನೇ ರ್ಯಾಂಕ್ ಬರ್ತು ಇಡೀ ದೇಶದಲ್ಲಿ. ಏನು ಚೇಂಜ್ ಆಯಿತು ಮಧ್ಯದಲ್ಲಿ? ಡೆಡಿಕೇಶನ್. ಕಾಲೇಜ್ನಲ್ಲಿ ಓದಿಲ್ಲ, ಇದಕ್ಕೆ ನನ್ನ ಗೋಲ್ ಇಟ್ಕೊಂಡಿದ್ದಾಗ ನಾನು ಓದಿದ್ದೀನಿ. ಯಾರು ನನಗೆ ನಮ್ಮ ತಂದೆ ತಾಯಿಯವರು ಓದ್ತಾ ಇದೆಯೋ ಇಲ್ಲ ಅಂತ ಯಾವಾಗಲೂ ಫೋನು ಮಾಡಿಲ್ಲ, ಜಸ್ಟ್ ಇದು ಆಗಲೇಬೇಕು ಅನ್ನೋದಿದ್ದಾಗ ಅದು ಬಂದೇ ಬರುತ್ತದೆ. ಸೊ ನಾನು ನಿಮ್ಮೆಲ್ಲರಿಗೂ ಕೂಡ ನೀವು ಏನು ಆಗಬೇಕಂದ್ರೂ ಅದು ಆಗ್ತೀನಿ. ಪ್ರತಿಯೊಬ್ಬರು ಯಾರು ಈಗ ನಿಮ್ಮ ಕ್ಲಾಸ್ನಲ್ಲಿ ಒಬ್ಬರಿಗೆ ಜಾಸ್ತಿ ಫಸ್ಟ್ ರ್ಯಾಂಕ್ ಬರ್ತಾ ಇರ್ಬೋದು, ಒಬ್ಬರು ಲಾಸ್ಟ್ನಲ್ಲಿ ಇರ್ಬೋದು, ಏನು ಡಜಂಟ್ ಮೇಕ್ ಎ ಡಿಫ್ರೆನ್ಸ್. ಎಲ್ಲರೂ ಒಂದೇ, ನಿಮ್ಮ ಪ್ರತಿಯೊಬ್ಬರು ಅಂದರೆ ಒಂದೇ ಆಗಬೇಕು ಅಂತ ಏನೂ ಇಲ್ಲ. ಒಂದೊಂದು ಫೀಲ್ಡ್ ಯಾವುದು ನೀವು ಆಯ್ಕೆ ಮಾಡ್ಕೊಳ್ತಿರೋ ಅದರಲ್ಲಿ ನೀವು ಮುಂದೆ ಹೋಗ್ಬೇಕು. ಅದಕ್ಕೆ ಪ್ರಯತ್ನ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಮಾಡಲೇಬೇಕು ನೀವೆಲ್ಲ. ಈಗ ಒಂದು ಶಾಲೆಯಿಂದ ಈ ರೆಸಿಡೆನ್ಷಿಯಲ್ ಸ್ಕೂಲ್ನಿಂದ ಒಂದು ಇಂಪಾರ್ಟೆನ್ಸ್ ಏನಂದರೆ ಈ ಡಿಸಿಪ್ಲಿನ್ ಅನ್ನೋದು ಬರುತ್ತದೆ ಮೇಯ್ನ್ ಆಗಿ. ಬಿಕಾಸ್ ನಿಮ್ಮ ಟೀಚರ್ಸ್ ಇರ್ತಾರೆ, ನಿಮ್ಮ ವಾರ್ಡನ್ ಇರ್ತಾರೆ, ಯಾವ ಟೈಮ್ಗೆ ಏನಾಗಬೇಕು ಅದು ಆಗ್ತಾ ಇರ್ತದೆ. ಜೀವನದಲ್ಲಿ ಈ ಡಿಸಿಪ್ಲಿನ್ ಬಂದರೆ ಸಾಕು, ಏನೇ ನಾವು ಸಾಧಿಸ್ಬೋದು. ಸೊ ನೀವೆಲ್ಲರೂ ಕೂಡ ಅದೇ ನನ್ನ ಇದು, ಒಳ್ಳೆ ಪೊಸಿಷನ್ಸ್ಗೆ ಹೋಗಿ. ಅದು ನೀಡ್ ನಾಟ್ ಬಿ IAS KAS ಅಂತಲೇ ಇಲ್ಲ, ದಿಸ್ ಈಸ್ ಜಸ್ಟ್ 1 part ಆಫ್ ಅವರ್ ಎಂಟೈರ್ ಸಿಸ್ಟಮ್. ನಾವು ಯು ಕ್ಯಾನ್ ಸೆಲೆಕ್ಟ್ ಎನಿ ಫೀಲ್ಡ್, ಒಂದು ಒಳ್ಳೆಯ ಟೀಚರ್ ಆಗ್ಬೋದು. ನೀವು ಇಷ್ಟು ನೋಡಿದ್ರಿ ಎಲ್ಲ, ನಾನು ಇವತ್ತು ಬಂತು ಹೋಗ್ತೀನಿ, ಒಂದು 20 ವರ್ಷ ಆದ ನಂತರ ನಾನು ಯಾರೋ ಬಂದಿದ್ರು ಅಂತ ಇದು ಇರ್ತದೆ ಬಿಟ್ಟು ನನ್ನ ಹೆಸರು ಕೂಡ ಯಾಕೆ ನಿಂತಿಲ್ಲ ಅಲ್ಲ.
ನಾವು ಯಾರ್ಯಾರು ಬಂದಿದ್ದೀವಿ ಅಂತ ಹೇಳಿ ನಿಮ್ಮ ಟೀಚರ್ ಹೆಸರು ನೆನಪಿರ್ತದೆ ನೀವು ಸಾಯೋದಿನ ವರ್ಕು ನಿಮ್ಮ ಟೀಚರ್ ಯಾರು ಆ ಟೀಚರ್ ಹಿಂಗೆ ಇದ್ರು ಈ ಟೀಚರ್ ಹಿಂಗೆ ಇದ್ರು ಅಂತ ನೆನಪು ಇರ್ತದೆ ಅಲ್ಲ ಸೊ ಟೀಚಿಂಗ್ ಈಸ್ ಸಚ್ ಎ ಗುಡ್ ಪ್ರೊಫೆಷನ್ ಅದೆಲ್ಲ ಕೂಡ ಟೀಚಿಂಗ್ ಅಂದರೆ ನೀವು ಟೀಚಿಂಗ್ ಪ್ರೊಫೆಷನ್ ಆಯ್ಕೆ ಮಾಡಿಕೊಂಡ್ರೆ ಯು ಕ್ಯಾನ್ ಬಿ ಎ ಗುಡ್ ಟೀಚರ್ ನಿಮ್ಮಲ್ಲಿ ಒಳ್ಳೆ ಟೀಚರ್ಸ್ ಇರ್ತಾರೆ ನಿಮ್ಮ ಇದರಲ್ಲಿ ಯು ಕ್ಯಾನ್ ಆಸ್ಪೈರ್ ಟು ಬಿ ದೆನ್ ಪ್ರತಿಯೊಬ್ಬರೂ ಐ ಎ ಎಸ್ ಆಗಬೇಕು ಈ ರೀತಿಯಲ್ಲಿ ಏನು ಮಾಧ್ಯಮದಲ್ಲಿ ಇದ್ದಾರೆ ದೇ ಆರ್ ಮೆನಿ ಎಷ್ಟು ಈಗ ನಮ್ಮ ಇಡೀ ದೇಶದಲ್ಲಿ ದೇ ಆರ್ ಸೋ ಮೆನಿ ಹೆಂಗೆ ತಲುಪ್ತಾ ಇದೆ ಪ್ರಜೆಗೆ ಇದು ಜನರಿಗೆ ಇದೆಲ್ಲ ಇದ್ರ ಏನೇನು ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಹೆಂಗೆ ತಲುಪ್ತಾ ಇದೆ ಮಾಧ್ಯಮದವರಿಂದ ತಲುಪ್ತಾ ಇದೆ ಸೊ ಯು ಕ್ಯಾನ್ ಬಿ ಎ ಗುಡ್ ಇದು ಜರ್ನಲಿಸ್ಟ್ ಆರ್ ಮೀಡಿಯಾ ಪರ್ಸನ್ ಸೊ ಯು ಹ್ಯಾವ್ ಟು ಬಿ ಆಸ್ಪೈರ್ ನಾನು ಇದು ಆಗಬೇಕು ಅಂತ ಇದು ಅಂದ್ಕೊಂಡಿದ ಮೇಲೆ ನೀವು ತಲುಪೇ ತಲುಪ್ತೀರಿ ಹಾರ್ಡ್ ವರ್ಕ್ ಮಾಡಿದ್ರಿ ಮತ್ತೆ ಸೊ ದಟ್ ಈಸ್ ಒನ್ ದೆನ್ ಈ ಮಾನಸಿಕ ಒತ್ತಡ ಅಂತ ಹೇಳ್ತಾ ಇದ್ದೀವಿ ನೀವು ಶೇರ್ ಮಾಡ್ಕೋಬೇಕು ಏನೇ ಸಮಸ್ಯೆ ಬಂದರೂ ಸಹ ಇವತ್ತು ಇಲ್ಲಿ ಡಿಪ್ರೆಷನ್ ಅಂತ ಸ್ವಲ್ಪ ಮಾರ್ಕ್ಸ್ ಅದು ಚೆನ್ನಾಗಿ ಬಂದಿಲ್ಲ ನಿಮಗೆ ಫ್ರೆಂಡ್ಸ್ ಇರಬೇಕು ಫಸ್ಟ್ ಥಿಂಗ್ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಏನು ಬೇಕು ಈಗ ಈ ಕಾಲದಲ್ಲಿ ನಮಗೆ ಹಿಂದೆ ಒಂದು 20 ವರ್ಷ ಹಿಂದೆವರೆಗೂ ಫ್ಯಾಮಿಲಿ ಸಪೋರ್ಟ್ ಜಾಸ್ತಿ ಇರ್ತಾ ಇತ್ತು ಅಂದರೆ ತಂದೆ ತಾಯಿಯವರು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾಕಂದರೆ ಫ್ಯಾಮಿಲೀಸ್ ಎಲ್ಲ ಇವನೇ ಇದು ಜಂಟಿಯಾಗಿ ಜಾಯಿಂಟ್ ಫ್ಯಾಮಿಲೀಸ್ ಆಗಿ ಇರ್ತಾ ಇತ್ತು ಆವಾಗ ಏನೇ ಶೇರ್ ಮಾಡಿಕೊಂಡ್ರು ಫ್ಯಾಮಿಲಿನಲ್ಲಿ ಇರ್ತಾ ಇತ್ತು ಸ್ಲೋ ಆಗಿ ಏನಾಗಿದೆ ನಾವು ಈ ಮೊಬೈಲ್ ಫೋನ್ ಇದೆಲ್ಲ ಬಂದ ಮೇಲೆ ನಮಗೆ ನೀವು ತಂದೆ ತಾಯಿ ಕೂಡ ಎಲ್ಲ ಅಟ್ಲೀಸ್ಟ್ ನಾನಂತೂ ನನ್ನ ಫ್ರೆಂಡ್ಸ್ಗೆ ಜಾಸ್ತಿ ಹೇಳ್ತೀನಿ ಏನೇ ಸಮಸ್ಯೆ ಬಂದರೂ ಸಹ ಈವನ್ ತಂದೆ ತಾಯಿಯವ್ರಿಗೆ ಕೂಡ ಶೇರ್ ಮಾಡಲ್ಲ ಸೊ ನಿಮ್ಮ ಫ್ರೆಂಡ್ಸ್ ಇಂಪಾರ್ಟೆಂಟ್ ಒಳ್ಳೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ನಿಮಗೆ ನಿಮಗೆ ಈ ಡಿಪ್ರೆಷನ್ನು ಅಥವಾ ಮಾರ್ಕ್ಸ್ ಕಮ್ಮಿ ಬಂದಿದ್ದಾವೆ ದೀಸ್ ಆರ್ ಆಲ್ ಟೆಂಪ್ರರಿ ಥಿಂಗ್ಸ್ ಇವತ್ತು ಮಾರ್ಕ್ ಕಮ್ಮಿ ಬಂದಿರಬಹುದು ನಾಳೆ ಯು ಕ್ಯಾನ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಸೊ ಒಂದು ಎಕ್ಸಾಮ್ ವಿಲ್ ನಾಟ್ ಡಿಸೈಡ್ ಯುವರ್ ಫೇಟ್ ಅದು ನೀವೆಲ್ಲರೂ ತಿಳ್ಕೋಬೇಕು ಒಳ್ಳೆ ಫ್ರೆಂಡ್ಸ್ ಇಟ್ಕೋಬೇಕು ಒಳ್ಳೆ ಫ್ರೆಂಡ್ಸ್ನಿಂದ ನಿಮ್ಗೆ ಏನೇ ಸಮಸ್ಯೆ ಬಂತು ಅವ್ರಿಗೆ ಕೂಡ ಗೊತ್ತಿಲ್ಲ ಅಂದರೆ ಅಡ್ವೈಸ್ ಇಷ್ಟು ನಿಮ್ಮ ಟೀಚರ್ಸ್ ಇದ್ದಾರೆ ನಿಮ್ಮ ಪ್ರಿನ್ಸಿಪಲ್ ಇದ್ದಾರೆ ಯಾರ್ಯಾವ ಒಬ್ಬರ ಹತ್ತಿರ ಅಡ್ವೈಸ್ಗೋಸ್ಕರ ಹೋಗ್ಬೋದು ನಿಮ್ಮ ತಂದೆ ತಾಯಿಯವ್ರನ್ನು ಕೇಳ್ಬೋದು ನಿಮ್ಮ ರಿಲೇಟಿವ್ಸ್ ಯಾರಾದ್ರೂ ಕೇಳ್ಬೋದು ಸೊ ಡಿಪ್ರೆಷನ್ ಅನ್ನೋದು ಇಸ್ ಎ ಅದು ಇಟ್ಸ್ ಎ ಡಿಸೀಸ್ ಅಷ್ಟೇ ಈಗ ಹೆಂಗೆ ಜ್ವರ ಬರ್ತದೋ ಡಿಪ್ರೆಷನ್ ಆಲ್ಸೋ ಇಸ್ ಲೈಕ್ ದಟ್ ಇಟ್ ಈಸ್ ಟ್ರೀಟಬಲ್ ಸೊ ಯಾರು ಕೂಡ ಇದು ಆಗೋಗಿದೆ ನನಗೆ ಇದು ಆಗಿದೆ ಅನ್ನೋದು ಏನಾಗಿದೋ ಅದು ಬಿಟ್ಬಿಡ್ಬೇಕು ಫಸ್ಟ್ ಥಿಂಗ್ ಡಿಪ್ರೆಷನ್ನಿಂದ ಹೊರಗೆ ಬರಬೇಕು ಮುಂದೆ ಏನಿದೆ ಅಂತ ನೋಡಬೇಕು ಅದು ನಿಮ್ಮ ಫ್ರೆಂಡ್ಸ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒಂದು ಸೊ ಒಳ್ಳೆ ಫ್ರೆಂಡ್ಸನ್ನು ಮಾಡ್ಕೊಳ್ಳಿ ಕಾಲೇಜ್ನಲ್ಲಿ ನಾನು ಸಹಾಯ ಮಾಡಿ ಒಬ್ಬೊಬ್ಬ ಈಗ ಈಗ ಈ ಥರ ಎನ್ವೈರ್ಮೆಂಟ್ನಲ್ಲಿ ಇದ್ದಾಗ ಕಾಂಪಿಟೇಟಿವ್ನೆಸ್ ಜಾಸ್ತಿ ಇರ್ತದೆ ನಾನೇ ಫಸ್ಟ್ ರ್ಯಾಂಕ್ ತರಬೇಕು ಅವ್ರಿಗಿಂತ ಜಾಸ್ತಿ ಇರಬೇಕು ಈ ರೀತಿಯಲ್ಲಿ ಎನ್ವೈರ್ಮೆಂಟ್ ಇರ್ತದೆ ಒಂದು ಹೇಳ್ತೀನಿ ನೀವು ಎಷ್ಟು ಪಕ್ಕದವ್ರಿಗೆ ಶೇರ್ ಮಾಡ್ತಿರೋ ಎಕ್ಸಾಮ್ನಲ್ಲಿ ಎಲ್ಲ ಕಾಪಿಂಗ್ನಲ್ಲಿ ಎಷ್ಟು ಪಕ್ಕದವ್ರಿಗೆ ಶೇರ್ ಮಾಡ್ತಿರೋ ನಿಮ್ಮ ನಾಲೆಜ್ ಅಷ್ಟು ಜಾಸ್ತಿ ಆಗುತ್ತದೆ ಸೊ ಅದೊಂದು ನೀವು ಎಲ್ಲ ಈವನ್ ಫಸ್ಟ್ ರ್ಯಾಂಕರ್ ಯಾರಿದ್ದಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಸೆಕೆಂಡ್ ರ್ಯಾಂಕರ್ ಅಲ್ಲ ಥರ್ಡ್ ರ್ಯಾಂಕರ್ಗೆ ಜಾಸ್ತಿ ಹೇಳ್ಕೊಡ್ಬೇಕು ನಿಮ್ಗೆ ಇನ್ನೂ ಫಸ್ಟ್ ರ್ಯಾಂಕ್ ಬರ್ತದೆ ಓಕೆ ದೆನ್ ಕರಪ್ಷನ್ ನಿರ್ಮೂಲನೆ ಬಗ್ಗೆ ಯಾರೋ ಪ್ರಶ್ನೆ ಕೇಳಿದ್ರು ಕರಪ್ಷನ್ ಅನ್ನೋದು ಎಲ್ಲೋ ಇಲ್ಲ ಸೊಸೈಟಿ ಇನ್ ಜನರಲ್ ಈಸ್ ಕರಪ್ಟ್ ಈಗ ನಾವೆಲ್ಲರೂ ಎಲ್ಲಿಂದ ಬಂದಿದ್ದೀವಿ ನಾವು ಮತ್ತು ಯಾರ್ಯಾರು ಆಡಳಿತದಲ್ಲಿದ್ದೀವಿ ಎಲ್ಲಿಂದ ಬಂದಿದ್ದೀವಿ ಎಲ್ಲ ನಾವೇ ಅಲ್ಲ ನಿಮ್ಮಿಂದ ಕೆಲವರು ನಾಳೆ ಈ ಕಡೆ ಬರ್ತೀರ ಸೊಸೈಟಿ ಈಗ ರೇಷನ್ ಕಾರ್ಡ್ ನನಗೆ ಎಲಿಜಿಬಿಲಿಟಿ ಇಲ್ಲ ರೇಷನ್ ಕಾರ್ಡ್ಗೆ ಒಂದು 1000 ರೂಪಾಯಿ ಕೊಟ್ಟರೆ ರೇಷನ್ ಕಾರ್ಡ್ ಸಿಗುತ್ತದೆ ಅಂದರೆ ಮಾಡ್ತಾಯಿದ್ದಾರೋ ಇಲ್ಲ ಜನ ಮಾಡ್ತಾಯಿದ್ದಾರೋ ಇಲ್ಲ ಈಗ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಹೋಗ್ತಾ ಇದ್ದೀವಿ ನಮ್ಮ ಟ್ರಾಫಿಕ್ ಅವರು ನಿಲ್ಲಿಸಿದ್ದಾರೆ 500 ರುಪೀಸ್ ಹಾಕಿದ್ದಾರೆ 50 ರೂಪಾಯಿ ಕೊಟ್ಟರೆ ಬಿಟ್ಬಿಡ್ತೀವಿ ಅಂತ ಕೊಡ್ತಾ ಇದ್ದೀರೋ ಇಲ್ಲ ಸೊ ದಿಸ್ ಈಸ್ ಆಲ್ ಕರಪ್ಷನ್ ದಿಸ್ ಟ್ರಾನ್ಸ್ಲೇಟ್ಸ್ ಇನ್ ಟು ವಾಟ್ ಎವರ್ ಈಸ್ ವಾಟ್ ವಿ ಆರ್ ಕೊಡಿ ಇದು ಎಲ್ಲ ಹೆಂಗೆ ನಿರ್ಮೂಲನೆ ಆಗಬೇಕು ಶಾಲೆ ಕಡೆಯಿಂದ ಅಂದರೆ ಫ್ರಮ್ ದಿ ವೆರಿ ಫಸ್ಟ್ ಕ್ಲಾಸ್ ಎಥಿಕ್ಸ್ ಅನ್ನೋದು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಆ ತಿಳುವಳಿಕೆ ಮಕ್ಕಳಿಗೆ ಇರಬೇಕು ಅದು ಟೀಚರ್ಸ್ಗೆ ಕೈನಲ್ಲಿ ಮಾತ್ರ ಇದೆ ಇಫ್ ಸಂಬಡಿ ಕ್ಯಾನ್ ಚೇಂಜ್ ಈ ಕರಪ್ಷನ್ ಬಗ್ಗೆ ನಮ್ಮ ಆ್ಯಟಿಟ್ಯೂಡ್ ಏನಾದರೂ ಚೇಂಜ್ ಇಲ್ಲಾಂದರೆ ನಾವೆಲ್ಲ ಬರ್ತೀವಿ ಎಷ್ಟೇ ಭಾಷಣ ಕೊಟ್ಟರು ಏನೂ ಆಗೋದಿಲ್ಲ ಇದು ನಮ್ಮಿಂದ ಸೊಸೈಟಿನಲ್ಲಿ ಬರಬೇಕು ಬದಲಾವಣೆ 500 ರೂಪಾಯಿ ತೊಗೊಂಡು ಓಟ್ ಹಾಕ್ತೀವಿ ನಾಳೆ ಬೆಳಗ್ಗೆ ಯಾರು ಗೆದ್ದು ಬರ್ತಾರೋ ಅವ್ರು ನಿಮ್ಮಿಂದ ಅಷ್ಟೇ ತಗೊಳ್ತಾರೆ
ನಾವು ನಿಲ್ಲುವವರೆಗೂ ಅದು ನಿಲ್ಲುವುದಿಲ್ಲ. ಸೊ ಎಲ್ಲ ನಮ್ಮ ಕೈನಲ್ಲಿದೆ, ಸೊಸೈಟಿ ಕೈನಲ್ಲಿದೆ. ನಾನು ಕೊಡುವುದಿಲ್ಲ ಅಂತ ನೀವು ನಿರ್ಧಾರ ಮಾಡಿ ಇಲ್ಲಿ ಸ್ಟಾಪ್ ಆಗುತ್ತೆ. ಸೊ ಕರಪ್ಷನ್ ಇದು ಅಂದರೆ ಒಂದೇ ಇದು ಹಣ ಒಂದೇ ಅಲ್ಲ ಕರಪ್ಷನ್ ಅಂದರೆ, ಮೋರಲ್ ಕರಪ್ಷನ್, ಆಲ್ ಕೈಂಡ್ಸ್ ಆಫ್ ಕರಪ್ಷನ್. ಇದು ನಮ್ಮ ಕೈನಲ್ಲಿ ಮಾತ್ರ ಇದೆ. ನಾನು ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಅಂದ ಮೇಲೆ ಇದೆಲ್ಲ ಇದು ಡಿಪೆಂಡೆಂಟ್ ಆಗಿರುತ್ತೆ. ಸೊ ಈ ಎಥಿಕ್ಸ್ ಮೋರಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ವಿ ಶುಡ್ ಲರ್ನ್ ಫ್ರಮ್ ಈ ಗಾಂಧೀಜಿ ಅವರು ಇವತ್ತು ಆವಾಗ ಅವರು ಇದೇ ರೀತಿಯಲ್ಲಿ ಥಿಂಕ್ ಮಾಡಿದರೆ ಬ್ರಿಟಿಷ್ ಅವ್ರ ಜೊತೆ ಶಾಮಿಲ್ ಆಗಿಬಿಟ್ಟಿದ್ರೆ ಇವತ್ತು ಇರ್ತಾ ಇದ್ದೀವಿ ನಾವು ಇಲ್ಲ ಇದರಲ್ಲಿ ಇಲ್ಲಲ್ಲ. ಮತ್ತು ಯಾಕೆ ಅವರೆಲ್ಲ ಈಗ ಭಗತ್ ಸಿಂಗ್ ಇದ್ರು, ಏನು ಅವ್ರು 20 ವರ್ಷ ಏನು ಅವ್ರಿಗೆ ಏನು ಅಷ್ಟು ಇದು ಬೇಕಾಗಿತ್ತು? ವೈ ಡಿಡ್ ಹೀ ಲೂಸ್ ಹಿಸ್ ಲೈಫ್ ಫಾರ್ ದಿ ಕಂಟ್ರಿ? ಇದೆಲ್ಲ ನಮ್ಗೆ ಇವತ್ತು ಈ ಸೊಸೈಟಿ ನಮ್ದೇನಿದೆ ಇದು ಕೊಡಲಿಕ್ಕೆ ಅವರೆಲ್ಲ ಇವತ್ತು ಇದ್ರೆ ಸ್ವಲ್ಪ ಇದು ದೇ ವುಡ್ ಹ್ಯಾವ್ ಫೆಲ್ಟ್ ವೆರಿ ಬ್ಯಾಡ್. ಏನು ನೋಡ್ತಾ ಇದ್ದೀವಿ ಅಂತ ಬದಲಾವಣೆ ಆಗಬೇಕಂದ್ರೆ ಅವೆಲ್ಲ ಈಗ ಹಿಸ್ಟ್ರಿ ಯಾಕೆ ಓದ್ತೀವಂದರೆ ಇದೆಲ್ಲ ಆವಾಗ ಇದು ಆಗಿತ್ತು ಅವರೆಲ್ಲ ನಾವು ಇದಕ್ಕೆ ಇವತ್ತು ಯಾರು ಕೂಡ ನಮ್ಗೆ ಇಷ್ಟು ರೈಟ್ಸ್ ಯಾರಾದರೂ ಸಡನ್ ಆಗಿ ನಿಲ್ಲಿಸಿ ಯಾಕೆ ನಿಲ್ಲಿಸ್ತಾ ಇದ್ರು ಅನ್ನುವ ಧೈರ್ಯ ಇದೆ ಎಲ್ಲರಿಗೂ. ರೋಡ್ನಲ್ಲಿ ಹೋಗುವಾಗ ಯಾರಾದರೂ ಒಂದು ಸ್ಟಾಪ್ ಮಾಡಿದರೆ ನನಗೆ ಕೇಳುವ ಧೈರ್ಯ ಇದೆ. ಅದೆಲ್ಲ ಅವ್ರು ಕೊಟ್ಟಿದ್ರು, ಅವ್ರಿಗೆ ಯಾಕೆ ಕೊಟ್ಟಿದ್ರು? ಅವ್ರ ಜೀವನ ಎಲ್ಲ ಹಾಲು ಮಾಡಿಕೊಂಡು 20 ವರ್ಷದಲ್ಲಿ ಅವರು ಹಿ ವಾಸ್ ಹ್ಯಾಂಗ್ಡ್. ಇನ್ನು ಇನ್ನೊಂದು 2-3 ಇಯರ್ಸ್ ಅಂತ ತಿಳ್ಕೊಳ್ಳಿ ನಿಮ್ಮ ವಯಸ್ಸ ಮೇಲೆ ಏನು ನೆಸೆಸಿಟಿ ಅವ್ರ ಊರಿನಲ್ಲಿ ಊರಿನಲ್ಲಿ ಚೆನ್ನಾಗಿರ್ಬೋದಾಗಿತ್ತು. ಅವರು ದೇಶ ಅಂದರೆ ಅಷ್ಟು ಪ್ರೀತಿ. ಸೊ ಅದು ನಮ್ಮ ದೇಶದ ಬಗ್ಗೆ ಪ್ರೀತಿ ಇದ್ದಾಗ ನಮ್ಮ ಮೋರಲ್ ವ್ಯಾಲ್ಯೂಸ್ ಎಥಿಕ್ಸ್ ಚೆನ್ನಾಗಿದ್ದಾಗ ಕರಪ್ಷನ್ ಅದಂಥದ್ದೇ ಕಮ್ಮಿ ಆಗುತ್ತೆ. ಸೊ ನೀವೆಲ್ಲರೂ ಅದು ತಿಳ್ಕೋಬೇಕು. ಯು ಶುಡ್ ಬಿ ಗುಡ್ ಸಿಟಿಸನ್ಸ್ ಆಫ್ ದಿ ಕಂಟ್ರಿ. ಗಾಟ್ ಇಟ್? ಮಾಡ್ತೀರಿ? ಓಕೆ. ವಿಲೇಜ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿದ್ದೀರಿ. ವಿಲೇಜ್ ಡೆವಲಪ್ಮೆಂಟ್ ಒಂದು 20 ವರ್ಷಕ್ಕಿಂತ ಈಗ ನೋಡಿದರೆ ವಿಲೇಜಸ್ ಚೇಂಜ್ ಆಗಿದ್ವೋ ಇಲ್ಲೋ? ಬದಲಾವಣೆ ಇದೆ ಅಲ್ಲ. ಸೊ ಒಂದು ದಿನದಲ್ಲಿ ಏನೂ ಆಗಲ್ಲ, ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇರ್ತದೆ. ಒಂದು ಮೇ ಬಿ ನಿಮ್ಮ ಜನ್ರೇಷನ್ ಸ್ವಲ್ಪ ಇನ್ನೊಂದು 10-15 ವರ್ಷದಲ್ಲಿ ಸಂಪೂರ್ಣ ಈ ಹಾಸ್ಟೆಲ್ ಇಂಥ ನಾವು ಓದುವಾಗ ನಾವು ಯಾರು ಓದುವಾಗ ಈ ಥರ ಫೆಸಿಲಿಟಿ ಇರಲಿಲ್ಲ. ಇದರಲ್ಲಿ ಎಷ್ಟು ತಮ್ಮ ತಂದೆ ತಾಯಿಯವರು ಕೃಷಿ ಇದರಲ್ಲಿ ಇದ್ದಾರೆ? ವ್ಯವಸಾಯ ನೋಡಿ ಎಷ್ಟು ಜನರಿಗೆ ಇದು ಪಕ್ಕ ಮನೆ ಇಲ್ಲ. ನಿಮ್ಮಲ್ಲಿ ಗುಡ್ಸ್ನಲ್ಲಿ ಎಷ್ಟು ಜನರು ಇದ್ದಾರೆ? ಇನ್ನು ಯಾರು ಇಲ್ಲ ನೋಡಿ. 20 ವರ್ಷದಿಂದ ಇದೇ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಕೈ ಎತ್ತಾ ಇದ್ರು. ಬದಲಾವಣೆ ಆಗಿದೆಯೋ ಇಲ್ಲೋ? ಸೊ ಆಗುತ್ತದೆ, ಟೈಮ್ ತಗೊಳ್ತದೆ ಅಷ್ಟೇ. ಪ್ರತಿಯೊಂದಕ್ಕೂ ಒಂದು ಟೈಮ್ ಇರ್ತದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.